मान्य अध्यक्ष रे चुके गुर्तिन प्रश्न संख्य 288 मान्य सारिगे सचिव ओके श्रीराम लोरो मान्य अध्यक्ष रे उत्तर अध्यक्ष रे उत्तर कोट्टिदारे इल्ली 2018-19 ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಡಿ ಸಿ ತಮ್ಮಣ್ಣವರು ಸಾರಿಗೆ ಸಚಿವರಾಗಿದ್ದಾಗ ಒಂದು ಅಂದಾಜಿ ಪಟ್ಟಿಯನ್ನು ತಯಾರು ಮಾಡಿದರು, ಮಾಡೋಕ್ಕೆಲ್ಲ ರೀತಿ ಕ್ರಮವನ್ನು ಕೈಗೊಂಡಿದ್ರು. ಆದರೆ ಅವತ್ತಿಂದ ಇವತ್ತುವರೆಗೂ ನಾವು 3.5 ಎಕರೆ ಜಾಗವನ್ನು ಪುರಸಭೆಯಿಂದ KSRTC ಅವ್ರಿಗೆ ಹಸ್ತಾಂತರ ಮಾಡಿದ್ದೀವಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಕೊಡ್ತಾರೆ ಅಂತ. ಒಂದು ಈ ಕಡೆ ತಲಕಾಡು, ಇನ್ನೊಂದು 1902 ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ಮಳವಳ್ಳಿ ತಾಲೂಕಿನಲ್ಲಿ ಜಲವಿದ್ಯುತ್ಕಾರವನ್ನು ಪ್ರಾರಂಭ ಮಾಡಿದಂಥದ್ದು ಆಗಿನ ಬ್ರಿಟಿಷರ ಸರ್ಕಾರದಲ್ಲಿ. ಮತ್ತು ಈ ಕಡೆ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೇವಲ 45 ಕಿಲೋಮೀಟ್ರು, ಈ ಕಡೆ ಸತ್ಯಾಗ್ರಹ ಶಿವಪುರ ಮದ್ದೂರಿಗೆ ಕೇವಲ 22 ಕಿಲೋಮೀಟ್ರು, ಮಧ್ಯದಲ್ಲಿ ನನ್ನ ತಾಲೂಕು ಇರತಕ್ಕಂಥದ್ದು ಮಲೆ ಮಹದೇಶ್ವರನ ಬೆಟ್ಟದ ಅರಣ್ಯ ಮತ್ತು ಮುತ್ತತ್ತಿ ಅರಣ್ಯ ಬಸವನ ಬೆಟ್ಟ ಫಾರೆಸ್ಟ್ ಸುತ್ತುವರ್ಕೊಂಡಿರ್ತಕ್ಕಂಥ ಒಂದು ತಾಲೂಕು. ಈಗ ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು, ಪ್ರವಾಸಿ ತಾಣಕ್ಕೆ ಬಹಳ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಅಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕಟ್ಕೊಡಿ ಅಂತೇಳಿ ಡಿ ಸಿ ತಮ್ಮಣ್ಣವರು ಪ್ರಪೋಸಲ್ ಕೊಟ್ಟು ಮಾಡಿದಂಥ ಕೆಲಸನ ಇವರು ಮಾಡಿಕೊಡದೇ ಇದ್ರೆ ಇದಕ್ಕೇನೇ. ಶ್ರೀರಾಮುಲವರು ಕೇಳೋಣ. ಶ್ರೀರಾಮುಲವರು ಮಾನ್ಯ ಅಧ್ಯಕ್ಷರೇ, ಅಂದಾನಿ ಅವರು ಕೇಳಿದಂತೆ ಅವರು ಮಳವಳ್ಳಿ ಪಟ್ಟಣದಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಬೇಕು ಅಂದೇಳಿ ಆಗಿನ ಶಾಸಕರು ಮತ್ತು ನಂತರ ಮಂತ್ರಿಗಳು ಸೇರಿ 3 ಎಕರೆ 20 ಗುಂಟೆ ಕೊಟ್ಟಾರ. ಆ 3 ಎಕರೆ 20 ಗುಂಟೆದಲ್ಲಿ 1 ಎಕರೆದಲ್ಲಿ ಮಾತ್ರ ಬಸ್ ನಿಲ್ದಾಣ ಇವತ್ತು ಕೆಲಸ ನಡೀತಾ ಇದೆ. ಅಂದರೆ ಈ ಸದ್ಯಕ್ಕೆ ನಮ್ಮ ಹತ್ರ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರಿಗಿನ ಸ್ವಲ್ಪ ಹಣಕಾಸಿನ ತೊಂದರೆ ಇದೆ. ಯಾಕಂದರೆ ಕೋವಿಡ್ ಬಂದಿರೋ ಕಾರಣ ನಮ್ಮ 4 ನಿಗಮಗಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ಒಂದು 5,500 ಕೋಟಿ 6,000 ಕೋಟಿ ಸಹಾಯ ಕೂಡ ಮಾಡಿದೆ. ನೌಕರಸರಿಗೆ ಡ್ರೈವರ್ಗಳಿಗೆ ಕಂಡಕ್ಟ್ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಈ ಸದ್ಯಕ್ಕೆ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟೋ ಸಲುವಾಗಿ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇರೋ ಕಾರಣ ಮುಖ್ಯಮಂತ್ರಿಗಳು ಭಾಳಷ್ಟು ಮಂದಿ ಬೇಡಿಕೆ ಇದೆ, ಇದೊಂದೇ ಅಲ್ಲ ಮಳವಳ್ಳಿಯಿಂದಲ್ಲ ಬೇರೆ ಬೇರೆ ಕಡೆ ಬೇಡಿಕೆ ಇರೋ ಕಾರಣ ಸದ್ಯಕ್ಕೆ ಹಣಕಾಸಿನ ಪರಿಸ್ಥಿತಿ ಲಭ್ಯತೆ ಮೇರೆಗೆ ಮುಂದಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಮಾಡಿ. ನನ್ನ ಅಧ್ಯಕ್ಷರೇ, ಈಗ ಇಲ್ಲಿ ಇರ್ತಕ್ಕಂಥ ಬಸ್ ನಿಲ್ದಾಣನು ಕೂಡ ಭಾಳ ಹಳೇದು, ಮಳೆ ಬಂದರೆ ಸೋರುತ್ತೆ ಎಲ್ಲ, ಅಷ್ಟು ಕೆಟ್ಟೋಗಿದೆ ಬಸ್ ಸ್ಟ್ಯಾಂಡು. ಅಟ್ಲೀಸ್ಟ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕಟ್ಕೊಡಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಆಯಿತು, ಹೈಟೆಕ್ ಬಸ್ ಸ್ಟ್ಯಾಂಡ್ 14 ಕೋಟಿಲಿ ಕಟ್ಕೊಡೋಕ್ಕಾಗಲ್ಲ, ಕೋವಿಡ್ ಸಮಸ್ಯೆಯಿಂದ ನಿಮ್ಗೆ ಆರ್ಥಿಕ ಮುಗ್ಗಟ್ಟಾಗಿ ಪಾಪ ಸರ್ಕಾರನ ನಡೆಸೋಕೆ ಆಗ್ತಾಯಿಲ್ಲ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀರಿ, ಒಂದು ಸಣ್ಣ ಬಸ್ ಸ್ಟ್ಯಾಂಡ್ನಾರು ಕಟ್ಕೊಡಿ ಸ್ವಾಮಿ, ಓಲಿ ಒಂದು 5 ಕೋಟಿ ಬಸ್ ಸ್ಟ್ಯಾಂಡ್ನಾರು ಕಟ್ಕೊಡಿ ನಮಗೆ, ದಯಮಾಡಿ ನನ್ನ ಮನವಿ ಹೇಳಬೇಕು. ಮಾನ್ಯ ಹೇಳ್ತಾ ಇದಾರಲ್ಲ ಅವರು, ನಮ್ಮ ಹತ್ರ ಹಣ ಇಲ್ಲ, ಕಾಲ ಬಂದಾಗ ನೋಡ್ಕೊಳ್ಳೋಣ, ಇಲಾಖೆನೆಲ್ಲ ಹಣ ಇಲ್ಲ, ನಾವು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಅವರೇ ದುಡ್ಡಿಲ್ಲ ಅಂತ, ಅದ್ರ ಅರ್ಥ ಏನ್ ಹೇಳಿ? ಮಾನ್ಯ ಅಧ್ಯಕ್ಷರೇ, ನಾನೇ ಸಾರಿಗೆ ಸಚಿವನಾಗಿದ್ದಾಗ ನಮ್ದು ಮದ್ದೂರ್ದು 18 ಕೋಟಿ, ಮಳವಳ್ಳಿದು ಮಂಡ್ಯ ಇದೆ, ರೆಡಿಯಾಗಿದ್ರು ಕೂಡ ಉತ್ತರ ಕರ್ನಾಟಕ ಪ್ರಾಸೆಸ್ ನಿಮ್ಮ ಪಕ್ಕದಲ್ಲೇ ಕೊಡ್ತಿದ್ದಾರೆ. ನಾನೇ ಹೋಗಿ ಕಿತ್ತೂರು ಇದು ಮಾಡಿಕೊಟ್ಟೆ, ಬೈಲಹೊಂಗ್ಲ ಮಾಡಿಕೊಟ್ಟೆ, ರಾಯಚೂರು ಮಾಡಿಕೊಟ್ಟೆ, ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಆಗಿದೆ. ನಮ್ಮದು ನಿಧಾನವಾಗಿ ಮಾಡೋಣ ಅಂತ ತಡ ಮಾಡಿದ್ವಿ, ಸರ್ಕಾರ ಹೋಯಿತು, ಆಗಲಿಲ್ಲ. ಇವಾಗಲಾದರೂ ತಾವು ದಯಮಾಡಿ ಆಸ್ತಿ ವಹಿಸಿ, ಏನು ಹಿಂದೆ ತಯಾರಾಗಿತ್ತು, ಟೆಂಡರ್ ಆಗಿತ್ತು ಮಂಡ್ಯ ಮದ್ದೂರು ಮತ್ತು ಮಳವಳ್ಳಿ, ತಾವು ದಯಮಾಡಿ ಈ ಬಡ್ಜೆಟ್ನಲ್ಲಾದರೂ ಸೇರಿಸಿ ಮುಂದಿನ ಅವಧಿನಲ್ಲಾದರೂ ಮಾಡಿಕೊಡಿ. ಇವಾಗ ಏನು ಮಾಡಿದ್ರೂ ನೀವು ಭರವಸೆ ಕೊಟ್ಟರು ಆಗೋದಿಲ್ಲ. ಯಾಕೆಂದರೆ ನಾವು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ, ನಮ್ಮದು ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಾವು ತಾರತಮ್ಯ ಮಾಡಿಲ್ಲ ಈ ಸರ್ಕಾರ ಮಾಡುವಾಗೆ. ದಯಮಾಡಿ ಪರಿಶೀಲನೆ ಮಾಡಿ ನೀವೆಲ್ಲ ತಗೊಳ್ಳಿ. ಅಲ್ಲ, ನಾವು ಕೇಳಿದ್ದೀವಿ ನೀವು ಮಂತ್ರಿ ಇದ್ದಾಗ. ಆಯ್ತು, ಈಗ ಹಣದ ಲಭ್ಯತೆ ಮೇಲೆ ಮುಂದೆ ಮಾಡಲಾಗುವುದು.